ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಟೆಕ್ ಎಂಡ್ ಟ್ಯುಟೋರಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ವಿನಯ್ ಫ್ರೆಂಡ್ಸ್ ಬನ್ನಿ ಇವತ್ತೊಂದು ನಿಮಗೊಂದು ಬೆಸ್ಟ್ ಇನ್ಫಾರ್ಮೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ಏನಪ್ಪಾ ಅಂತ ಹೇಳಿದ್ರೆ ಫ್ರೆಂಡ್ಸ್ ನೀವೇನಾರ ಸ್ಟೂಡೆಂಟ್ ಆಗಿದ್ರೆ ಅಥವಾ ಟೀಚರ್ಸ್ ಆಗಿದರೆ ಅಥವಾ ನೀವೊಬ್ಬರು ಯಾವಾಗಲೂ ಒಂದು ಇನ್ಫಾರ್ಮೇಷನ್ನ ಎಲ್ಲರಿಗೂ ಶೇರ್ ಇದ್ದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಒಂದು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ನ ನೇಮ್ ಬಂದು ಇಮೇಜ್ ಟು ಪಿಡಿಎಫ್ ಎಫ್ ಹೇಳಿ ಇವತ್ತು ನಾನು ಸ್ಟೋರ್ ಕೂಡ ಡೌನ್ಲೋಡ್ ಮಾಡ್ಕೊಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನಾನು ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಇನ್ಸ್ಟಾಲ್ ಮಾಡ್ಕೊಬೋದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ ತಕ್ಷಣ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗು ಇದನ್ನ ಕ್ಲಿಕ್ ಮಾಡ್ಕೊಂಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನಿಮಗೆ ಪ್ಲಸ್ ಐಕಾನ್ ಕಾಣುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಯಾವ ಯಾವ ಒಂದು ಫೋಟೋಸ್ನ ನೀವು ನಿಮ್ಮ ಒಂದು ಫ್ರೆಂಡ್ಸಿಗೆ ಕಳಿಸ್ಬೇಕು ಅಥವಾ ನೀವು ಯಾರಿಗಾದ್ರೂ ಕಳಿಸ್ಬೇಕು ಅಂತೀರಾ ಆ ಒಂದು ಫೋಟೋಸ್ಗಳನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಆ ಒಂದು ಫೋಟೋಸ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅಂದರೆ ನಾನಿರೋ ಒಂದು ಬುಕ್ನ ಫೋಟೋ ತೊಗೊಂಡಿದ್ದೀನಿ ಈ ಒಂದು ಬುಕ್ಕು ನಮ್ಮ ಒಂದು ಫ್ರೆಂಡ್ ಹತ್ರ ಇದೆ ಬಟ್ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಅವ್ನಿಗೆ ಬೇಕಾಗಿರೋ ಇಷ್ಟು ಇನ್ಫಾರ್ಮೇಷನ್ ಮಾತ್ರ ನಾನು ಅದಕ್ಕೆ ಇಲ್ಲಿ ಬೇಸಿಕ್ ಕ್ಲಾಸಿಫಿಕೇಷನ್ ಇದೆಯಲ್ಲ ಒಂದು ಇಷ್ಟು ಮಾತ್ರ ನಾನಿಲ್ಲಿ ಅವನಿಗೆ ಸೆಂಡ್ ಮಾಡಬೇಕಾಗುತ್ತೆ ನಾನು ಅದಕ್ಕೆ ಇಷ್ಟನ್ನು ಮಾತ್ರ ನಾನಿಲ್ಲಿ ಕ್ರಾಪನ್ನು ಮಾಡಿಬಿಟ್ಟು ಕಟ್ ಮಾರ್ಕ್ನ ಸೆಲೆಕ್ಟ್ ಮಾಡ್ತೀನಿ ನೋಡಿ ಇಲ್ಲಿ ಕರೆಕ್ಟಾಗಿ ಒಂದು ನಿಮಿಷ ಕಟ್ ಮಾಡಿಬಿಟ್ನಾ ಒಂದು ನಿಮಿಷ ಕರೆಕ್ಟಾಗಿ ಬೇಸಿಕ್ ಕ್ಲಾಸಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಹಾಂ ಬೇಸಿಕ್ ಕ್ಲಾಸಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ ಅವ್ನು ಬೇಕಾಗಿರೋದು ಅಂತ ಇಟ್ಕೊಂಡು ಅಷ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಕ್ರಾಪ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಇಮೇಜಲ್ಲಿ ಎಷ್ಟು ಬೇಕೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಸಿಂಪಲ್ ಒಂದು ಡಯಾಗ್ರಾಮ್ ಬೇಕಂತ ಇಟ್ಕೊಳ್ಳೋಣ ಇಷ್ಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಇಷ್ಟ ನಾನು ನನ್ನ ಒಂದು ಫ್ರೆಂಡಿಗೆ ನಾನು ಶೇರ್ ಮಾಡಬೇಕು ಇದರಲ್ಲೂ ಕೂಡ ನೀವು ಎಷ್ಟು ಬೇಕಂದರೆ ನೀವು ಸಿಂಪಲ್ಲಾಗಿ ಕ್ರಾಪನ್ನಿಂದ ಮಾಡಿಕೊಳ್ಳಿ ನಂತರ ಏನಪ್ಪ ಮಾಡಬೇಕಂದ್ರೆ ಇಲ್ಲಿ ಕಾಣಕಂತ ಒಂದು ಇಲ್ಲಿ ಕಾಣುತ್ತೆ ನೋಡಿ ರೆಡ್ ಕಲರ್ ಪಿ ಡಿ ಎಫ್ ಆಪ್ಷನ್ ಕಾಣುತ್ತಲ್ಲ ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಈ ಒಂದು ಪಿ ಡಿ ಎಫ್ ಫೈಲ್ ನೇಮ್ ಏನಂತ ಹೇಳ್ತೀರಾ ನಾನು ಹೇಳೋ ಫ್ರೆಂಡ್ಸ್ ಇಲ್ಲಿ ಅನಿಮಲ್ ಕಿಂಗ್ಡಮ್ ಅಂತೇಳಿ ನಾನಿಲ್ಲಿ ಅನಿಮಲ್ ಕಿಂಗ್ಡಮ್ ಅಂತೇಳಿ ಒಂದು ಪಿ ಡಿ ಎಫ್ ನೇಮನ್ನ ಇಡ್ತೀನಿ ನಂತರ ಪಾಸ್ವರ್ಡ್ ಇದನ್ನ ನೀವೊಂದು ಗ್ರೂಪಲ್ಲಿರೋ ಒಬ್ರಿಗೆ ಮಾತ್ರ ಕಳಿಸ್ಬೇಕಂತ ಇಟ್ಕೊಂಡ್ರೆ ನೀವು ದ ಪಾಸ್ವರ್ಡ್ ಸೆಟ್ ಮಾಡಿ ಅವರ ಒಂದು ಪರ್ಸ್ನಲ್ ಅಕೌಂಟ್ಗೆ ಪಾಸ್ವರ್ಡ್ ಕಳಿಸಿದ್ರೆ ಅವ್ರು ಮಾತ್ರ ತೊಗೊಳ್ತಾರೆ ಓಕೆನಾ ನೀವೊಂದು ಗ್ರೂಪ್ಗೆ ಹಾಕ್ತೀನಿ ಅಂದರೆ ಯಾವುದೇ ರೀತಿಯ ಪಾಸ್ವರ್ಡ್ ಬೇಕಾಗಲ್ಲ ಮತ್ತು ಫ್ರೆಂಡ್ಸ್ ಈ ಒಂದು ಇಮೇಜ್ ಇಮೇಜ್ನ ಒಂದು ಕ್ಲಾರಿಟಿ ಹೇಗೆ ಬರಬೇಕು ನಿಮಗೆ ನೋ ಕಾಂಪೋಸಿಷನ್ ಅಥವಾ ಲೋ ಹೈ ಅಂತ ಇಟ್ಕೋಬೋದು ನೀವು ನೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಾಕು ನಂತರ ಇಲ್ಲಿ ಜಸ್ಟ್ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಫ್ರೆಂಡ್ಸ್ ಒಂದು ಫೋಟೋನ ಶೇರ್ ಮಾಡಬೇಕಂದ್ರೆ ಮ್ಯಾಕ್ಸಿಮಮಂದ್ರೆ ಫ್ರೆಂಡ್ಸ್ ಒಂದು ಬಿ ತೊಗೊಳುತ್ತೆ ಈಗ ನೋಡಿ ಫ್ರೆಂಡ್ಸ್ ನಾನು ಮೂರು ಫೋಟೋ ಸೇರಿ ಕೇವಲ ತೊಂಬತ್ ಮೂರು ಜೀರೋ ಪಾಯಿಂಟ್ ನೈಂಟಿ ತ್ರೀ ಅಂದರೆ ಒಂದು ಒಂಬೈನೂರ ಮೂವತ್ತು ಕೆ ಬಿಲಿ ಒಂದು ಪಿ ಡಿ ಎಫ್ ಅನ್ನೋದು ರೆಡಿ ಆಗಿದೆ ನೋಡ್ಬೋದು ನಾನು ಈ ಒಂದು ಪಿ ಡಿ ಎಫ್ನ ನಿಮಗೆ ವ್ಯೂ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಪೇಜಲ್ಲಿ ನಾನು ಸಿಂಪಲ್ಲಾಗಿ ನಿಮಗೆ ಮೂರು ಮೂರು ಇಮೇಜ್ಗಳನ್ನ ಹಾಕಿ ಒಂದು ಪಿ ಡಿ ಎಫ್ನ ನಾನಿಲ್ಲಿ ಮಾಡಿದ್ದೀನಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಫ್ರೆಂಡ್ಸ್ ಬ್ಲೇಸಿಕ್ ಅಸೊಫಿಷನ್ ಆಗಿರ್ಬೋದು ಮತ್ತು ಇಲ್ಲೊಂದು ಡಯಾಗ್ರಾಮ್ನ ಹಾಕಿ ನಾನು ನಿಮಗೆ ತೋರಿಸ್ತೆ ಫ್ರೆಂಡ್ಸ್ ಇದು ಸ್ಟೂ ಟೀಚರ್ಸ್ ಸ್ಟೂಡೆಂಟ್ಸ್ ಅಂತಲ್ಲ ಫ್ರೆಂಡ್ಸ್ ಯಾವಾಗಲೂ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕಂದ್ರೂ ಕೂಡ ಈ ಅಪ್ಲಿಕೇಶನ್ ನಿಮಗೆ ತುಂಬ ಇನ್ಫ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೀವು ಏನು ಮಾಡಬೇಕಂದ್ರೆ ಇದನ್ನ ಜಸ್ಟ್ ಇಲ್ಲಿ ನೀವು ಮತ್ತೆ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ನೀವು ಯಾರಿಗಾರು ಶೇರ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಇಲ್ಲಿ ಅಲ್ಲೇ ಶೇರ್ ಶೇರ್ ಫೈಲಿದೆಯಲ್ಲ ಇಲ್ಲಿ ಕೂಡ ಮಾಡ್ಕೋಬೋದು ಅಥವಾ ನಿಮ್ಮ ಮೊಬೈಲ್ಗೆ ಬೇಕಂದರೆ ನೀವು ಇಲ್ಲಿ ಇದನ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಹಾಗೆ ಇದನ್ನು ಪ್ರಿಂಟ್ ಔಟ್ ಕೂಡ ನೀವು ಇದನ್ನ ತೊಗೋಬೋದು ಫ್ರೆಂಡ್ಸ್ ನಾನಿಲ್ಲಿ ಜಸ್ಟ್ ನಿಮಗೆ ಸಾರಿ ಪ್ರಿಂಟ್ ಆಪ್ಷನ್ ನಾನು ನಾನಿಲ್ಲಿ ನಿಮಗೆ ಸೆಂಡ್ ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡು ನೀವು ಇಲ್ಲಿ ವಾಟ್ಸಪ್ ಶೇರ್ ಶೇರ್ ಇಟ್ಟು ನಿಮ್ಮ ಯಾವ ಯಾವ್ಯಾವ ಅಪ್ಲಿಕೇಶನ್ ಇದೆ ಎಲ್ಲ ಅಪ್ಲಿಕೇಶನ್ಗೂ ನೀವು ಶೇರ್ ಮಾಡ್ಕೋಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕನ್ನಡದ ಹೊಸ ಟೆಕ್ನಾಲಜಿಗೋಸ್ಕರ ನಿಮ್ಮೊಂದು ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ